ವೀಕ್ಷಕರೇ, ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡ ನಟ ಪ್ರಕಾಶ್ ರೈ ಅವರ ಪುಟ್ಟ ಮಗು ತನ್ನ 5 ವರ್ಷದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಬಗ್ಗೆ ಬಿಕ್ಕಿ ಬಿಕ್ಕಿ ಅಳುತ್ತ ನಟ ಪ್ರಕಾಶ್ ರೈ ಅವರು ಹೇಳಿದ್ದೇನು ಮತ್ತು ಅವರ ಮಗು ಸತ್ತಿದಾದರೂ ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಪ್ರಕಾಶ್ ರೈ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಹೌದು, ನಟ ಪ್ರಕಾಶ್ ರೈ ಮತ್ತು ಲಲಿತಾ ಕುಮಾರಿ ಪುತ್ರ ಸಿದ್ದು 5 ವರ್ಷದವನಿದ್ದಾಗ ಫಾರ್ಮ್ ಹೌಸ್ ಕಟ್ಟಡದಿಂದ ಆಕಸ್ಮಿಕವಾಗಿ ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ. ಇದು ನಡೆದಿತ್ತು 2004. ಆಗಲೇ ಪ್ರಕಾಶ್ ರೈ ಅವರು ತಾವು ಕೂಡಲೇ ಈ ಲೋಕವನ್ನು ಬಿಟ್ಟು ಹೋಗಬೇಕು ಎಂದು ನಿರ್ಧರಿಸಿ ಆತ್ಮಹತ್ಯೆಗೆ ಮುಂದಾಗಿದ್ರಂತೆ. ಪ್ರಕಾಶ್ ರೈ ಅವರು ನಟಿ ಲಲಿತಾ ಕುಮಾರಿಯವರನ್ನು 1994 ವಿವಾಹವಾದರು. ನಂತರ ಅವರ ಪುತ್ರ ನಿಧನ ಹೊಂದಿದ ಬಳಿಕ 2009 ವಿಚ್ಛೇದನ ಪಡೆದು ಮೊದಲ ಪತ್ನಿಯಿಂದ ದೂರವಾಗಿದ್ದಾರೆ. ನಂತರ ಆಗಸ್ಟ್ 24, 2010 ಪ್ರಕಾಶ್ ರೈ ಅವರು ನೃತ್ಯ ಸಂಯೋಜಕಿ ಪೋನಿ ಬರ್ಮಾ ಅವರೊಂದಿಗೆ ವಿವಾಹವಾಗಿದ್ದಾರೆ. ಈ ದಂಪತಿಗೆ 2015 ಗಂಡು ಮಗು ಜನಿಸಿದೆ. ಮಗನಿಗೆ ವೇದಾಂತ್ ಎಂದು ನಾಮಕರಣ ಮಾಡಿದ್ದಾರೆ. ಸದ್ಯ ಪ್ರಕಾಶ್ ರೈ ಅವರು ಮೊದಲನೇ ಹೆಂಡತಿ ಮಕ್ಕಳ ಜೊತೆಗೂ ಕೂಡ ಒಳ್ಳೆಯ ಸಂಬಂಧ ಹೊಂದಿದ್ದಾರೆ. ಈ ರೀತಿ ನಡೆದಿರುವ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.